ಗಣಿನಾಡು ಬಳ್ಳಾರಿಯಲ್ಲಿ ಬರದ ಛಾಯೆ ಆವರಿಸಿರತಕ್ಕಂತದ್ದು ರೈತರು ನಿಜಕ್ಕೂ ಬೆಳೆಗಳನ್ನು ಉಳಿಸಿಕೊಳ್ಳೋದಕ್ಕೆ ಹರಸಾಹಸವನ್ನು ಪಡೆದಿದ್ದಾರೆ ಈಗಾಗಲೇ ದೃಶ್ಯಗಳಲ್ಲಿ ನೋಡಿದಂತೆ ಬೆಳೆಗಳಿಗೆ ಕೊಡಗಳಿಂದ ನೀರನ್ನು ತಂದುಬಿಟ್ಟು ಹಾಕ್ತಾ ಇರತಕ್ಕಂತ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಬಳ್ಳಾರಿ ವಿವಿಧ ಜಮೀನುಗಳಲ್ಲಿ ಕಾಣ್ತಾ ಇರತಕ್ಕಂತದ್ದು ನಾನೀಗ ಆ ರೈತರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನೆಲ್ಲ ಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಅವರ ಬಾಯಿಂದನೇ ಕೇಳಿ ಅಣ್ಣ ಈಗ ನೀವು ಎಷ್ಟು ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದೀರಾ ನೀವು ಯಾವ ರೀತಿಯಾಗಿ ಬೆಳೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀರಾ ಐದಕ್ಕೆ ಇಟ್ಟು ಸರ್ ಐದಕ್ಕೆ ಇಟ್ಟು ಇಲ್ಲಿಗೆ ನೀರು ಹಾಕಿ ಟ್ಯಾಂಕ್ ತಂದು ಒಡೆದು ಎಲ್ಲ ತರ ಮಾಡಿದ್ರೆ ಇಲ್ಲಿಗೆ ಒಣಗಿಕ್ಕೆ ಸರ್ ಬದುಕೋದು ಬಾರಿ ಕಷ್ಟ ಐತೆ ಸರ್ ಮತ್ತೆ ಸಾರಳನ್ನ ಮನ್ನಾ ಮಾಡಿದ್ರೆ ಏನು ಬದುಕಕ್ಕೆ ಮುಂದೆ ದಾರಿ ಐತೆ ಸರ್ ಯಾವ ರೀತಿ ಅವನ್ನ ಬದುಕಿಸೋಕೆ ಪ್ರಯತ್ನ ಮಾಡ್ಕತ್ತೀರಿ ಬೆಳೆಗಳನ್ನ ಬೆಳೆಗಳು ನೀರು ಹಾಕ್ತಿದ್ವಿ ಸರ್ ಬದುಕ್ತತೆ ಅಂತ ಹೇಳಿ ಇಲ್ಲಿ ಎರಡು ಸಲ ಹಾಕಿವಿ ಸರ್ ಇಲ್ಲಿಗೆ ನೀರು ಹಾಕದೆ 50,000 ಆಗೈತೆ ಸರ್ ಬೀಜದ್ದು 3-4 ಲಕ್ಷ ಆಗೈತೆ ಸರ್ ಇಲ್ಲಿಗೆ 4 ಲಕ್ಷ ಹೋಯ್ತು ಸರ್ ಇಲ್ಲಿ ಗೊಬ್ಬರ 2 ಸಲ ಗೊಬ್ಬರ ಹಾಕಿವಿ ಬೀಜ ತಂದಿವಿ ಎಲ್ಲ ರೀತಿಯಲ್ಲಿ ಮಾಡಿದ್ರೆ ಉಳಿಯಲು ಹಾಕಕ್ಕಿಲ್ಲ ಸರ್ ಇಸ ಕೊಡೋದ್ರೆ ಸಹಾಯ ಅಂತ ಸಮಸ್ಯೆ ಐತೆ ಸರ್ ಅಣ್ಣ ನಿಮ್ದೇನು ಸಮಸ್ಯೆ ನಿಮ್ದು ಎಷ್ಟು ಎಕರೆ ಜಮೀನು ಇದು ಹಾಕಿದ್ರೆ ಏನು ಕೇಳ್ತೀರಿ ಸರ್ಕಾರಕ್ಕೆ ಏನು ಕೇಳಿದೇನೆ ಸರ್ ಸಾಲ ಮನ್ನಾ ಮಾಡಿ ಸರ್ ನಮ್ಮದು ಭಾರಿ ಕಷ್ಟ ಬಂದಿದೆ ಸರ್ ನಾವು 5 ಎಕರೆ ಹೊಲ ಇಟ್ಟಿದ್ದೆಲ್ಲ ಅಲ್ಲಿ 5 ಲಕ್ಷ ಸೈನ್ಯಕ್ಕೆ ಬಂದಿದೆ ಸರ್ ಎಕರೆ 1 ಲಕ್ಷ ಸೈನ್ಯಕ್ಕೆ ನಷ್ಟ ಆಗಿದೆ ಸರ್ ಇನ್ನು ಇಲ್ಲಿ ಮಳೆ ಎಲ್ಲ ಬೆಳೆಯಲ್ಲ ಸರ್ ಎರಡು ತಡವು ನೀರಿನ ಟ್ಯಾಂಕ್ ಇಟ್ಟು ಹೊಡಿದೀವಿ ಸರ್ ಒಂದು ತಡವು ಇದು ನೀರು ರೊಕ್ಕಕ್ಕೆ ತಗೊಂಬಂದು ಕೂಟಿ ಹೊಡಿದೀವಿ ಸರ್ ಒಂದು ತಡವು ಎರಡು ತಡವು ನೀರು ಹಾಕ್ಸಿವಿ ಸರ್ ಈಗ ಕಷ್ಟ ಪಡಬಾರ್ದಲ್ಲ ಕಟ್ಟ ಪಡ್ಡೀವಿ ಸರ್ ಅದು ಉಳಿಯೋದು ಬಿಡೋದು ಅಲ್ಲ ಪರಮಾತ್ಮ ಸರ್ ಈಗ ಸರ್ಕಾರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ ಯಾರಾದರೂ ನಿಮ್ಮ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆ ಕೇಳಿದರ ಅಥವಾ ಜನಪ್ರತಿನಿಧಿಗಳು ನಿಮ್ಮ ಸಮಸ್ಯೆ ಕೇಳಿದರ ಸರ್ಕಾರ ಯಾರು ಕೇಳಿದ್ರು ಸರ್ ನಮ್ಮ ಗಾಯತ್ರಿ ನಿಮ್ಮ ಯಾರು ಕೇಳಿ ಸರ್ ಈಗ ನೀವು ಹೆಂಗೆ ಪ್ರಯತ್ನ ಪಡ್ತಿದ್ರಿ ನಿಮ್ಮ ಜಮೀನಿನಲ್ಲಿ ಬೆಳೆ ಉಳಿಸ್ಕೊಳ್ಳೋಕೆ ಈಗ ನೀರು ಹಾಕ್ಸರ್ ನೀರು ಹಾಕ್ತು ಮತ್ತೆ ಯಾವುದೋ ಒಂದು ಆತನ ಇಲ್ಲಿಗೆ ಟ್ಯಾಂಗರ್ ಕೊಡು ಮತ್ತೆ ಕುಡುಮೆ ಕೊಡು ನೀರು ಹಾಕ್ಸರ್ ಮತ್ತೆ ಈಗ ಉಳಿತ ಮತ್ತೆ ಏನೋ ಮತ್ತೆ ಪ್ರಯತ್ನ ಮಾಡ್ತೇವೆ ಮತ್ತೆ ದೇವರು ಇದ್ದಿದ್ದ ಒಂದು ಟ್ಯಾಂಕರ್ಗೆ ಎಷ್ಟಾಗುತ್ತೆ ನೀರು ಹಾಕ್ಸೋಕೆ ಒಂದು ಟ್ಯಾಂಕಿಗೆ 3,000 ರೂಪಾಯಿ ಹಾಕ್ತಾರೆ ಒಂದು ಟ್ಯಾಂಕ್ ಮಾಡ್ತಾರೆ ಆದರೆ ಬೆಳೆ ಬದುಕ್ತವಾಗ ನೀರು ಹಾಕ್ಸಿದ್ರೆ ಏನು ಮತ್ತೆ ಇತ್ತ ಹಾಕ್ಸಾರ ಮತ್ತೆ ದೇವರು ಪರಮಾತ್ಮ ಹಾಂ ಖರ್ಚು ಖರ್ಚಿಡ್ತಾರ ಇವಾಗಲಿ 2-3 ಲಕ್ಷ ರೂಪಾಯಿ ಇಟ್ಟಿವೆ ಬೀಜದ್ದು ಚಿಚ್ಚದ್ದು ಹಾಂ ಅದನ್ನು ಬರ್ಲತ್ತ ಇದಿಷ್ಟು ಬಳ್ಳಾರಿ ರೈತರ ಮಾತು ನಿಜಕ್ಕೂ ಇವ್ರ ಮಾತುಗಳನ್ನು ಕೇಳ್ತಾ ಹೋದ್ರೆ ನಿಜಕ್ಕೂ ನಮಗೂ ಕೂಡ ವರದಿ ಮಾಡೋದಕ್ಕೆ ನೋವಾಗುತ್ತೆ ಯಾಕಂದರೆ 5-6 ಎಕರೆ ಜಮೀನುಗಳಲ್ಲಿ ನಾವು ಮೆಣಸಿನಕಾಯಿಯನ್ನು ಬೆಳೆದಿದ್ದೀವಿ ಆದರೆ ಮಳೆ ಇಲ್ಲ ಜೊತೆಗೆ ಕಾಲುವೆ ನೀರು ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೆಣಸಿನಕಾಯಿ ಬತ್ತಾ ಇದೆ ಹೀಗಾಗಿ ನಾವು ಕೊಡದಲ್ಲಿ ನೀರು ಹಾಕ್ತಾ ಇದ್ದೀವಿ ಈಗಾಗಲೇ 1,00,000 ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದೀವಿ ಆದರೂ ಕೂಡ ಬೆಳೆ ಬದುಕೋದು ನಮಗೆ ಡೌಟ್ ಕಾಣಿಸ್ತಾ ಇದೆ ಸರ್ಕಾರ ಈಗಲಾದರೂ ಪರಿಹಾರ ಕೊಡಬೇಕು ನಮ್ಮ ಸಾಲ ಇದೆ ಆ ಸಾಲವನ್ನಾದರೂ ಸರ್ಕಾರ ಮನ್ನಾ ಮಾಡಬೇಕು ಅಂತ ರೈತರು ಇಲ್ಲಿ ಒಂದು ಆಗ್ರಹವನ್ನು ಮಾಡ್ತಾ ಇರತಕ್ಕಂಥದ್ದು